ಆಶ್ಚರ್ಯ ಆಗಿರ್ಬೋದು, ಬಿಗ್ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಆ ಪದಗಳನ್ನ ನೋಡಿದ ಮೇಲೆ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂದ್ರೆ, ಹೌದು ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಹೌದಲ್ವಾ, ಅವರೇ ಅಲ್ವಾ ಅಂತ. ಆದರೆ ಆ ಇಬ್ಬರಿಗೆ ಮಾತ್ರ ಸಿಎಂ ಅಲ್ವಾ ಅಂತ ಡೌಟ್ ಬರ್ತಾ ಇದೆ, ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಹಾಗಾದ್ರೆ ಯಾರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಅಲ್ಲ, ಯಾಕೆ ಹಿಂಗೆ ಹೇಳ್ತಿದ್ದೀವಿ, ಏನಾಯ್ತು, ತುಂಬಾ ಪ್ರಶ್ನಾರ್ಥಕ ಚಿಹ್ನೆಗಳು ಈ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿದೆ. ಕೆಲವೇ ಕ್ಷಣದಲ್ಲಿ ರಿವೀಲ್ ಮಾಡ್ತೀವಿ ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ 24 ದಿನ ಆಯಿತು, ಆದರೆ ಅವರಿಬ್ಬರಿಗೆ ಮಾತ್ರ ಅವರು ಮುಖ್ಯಮಂತ್ರಿ ಅಲ್ವಾ ಅಂತ ಒಂದು ಪ್ರಶ್ನೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ವೆಬ್ಸೈಟ್ಗಳಲ್ಲಿ ಮುಖ್ಯಮಂತ್ರಿಗಳ ಫೋಟೋನೇ ಇಲ್ಲ, ಫೋಟೋ ಹಾಕುವ ಕಡೆಗಳಲ್ಲಿ ಖಾಲಿ ಬಿಟ್ಟಿದ್ದಾರೆ, ಹೆಸರು ಇಲ್ಲ, ಏನೂ ಇಲ್ಲ ಈ ಕ್ಷಣಕ್ಕೆ. ಹಾಗಾದರೆ ಏನು ನಡೀತಿದೆ, ಬಿಗ್ ಬ್ರೇಕಿಂಗ್ ನ್ಯೂಸ್, ಇದು ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಸಿಬ್ಬಂದಿಗಳ ಎಡವಟ್ಟು? ಎಲ್ಲೋ ಯಾರೋ ಕೂತಿರೋರು ಕರ್ನಾಟಕದ ಮುಖ್ಯಮಂತ್ರಿ ಯಾರಪ್ಪ ನೋಡ್ಬಿಡ್ತೀವಿ ಅಂತ ಏನಾದರೂ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದ್ರೆ, ಅದು ವಿಧಾನಸಭೆ ವಿಧಾನ ಪರಿಷತ್ತಿನ ಅಫೀಷಿಯಲ್ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಕಾಣಿಸುವುದು, ಅಲ್ಲಿ ಮುಖ್ಯಮಂತ್ರಿಗಳ ಫೋಟೋ ಹಾಕಬೇಕಾದ ಸ್ಥಳದಲ್ಲಿ ಚೀಫ್ ಮಿನಿಸ್ಟರ್ ಅಂದರೆ ನೀಟಾಗಿ ಒಂದು ಕ್ವಶನ್ ಮಾರ್ಕ್ ಹಾಕಿ, ಅಲ್ಲಿ ಯಾರೂ ಇಲ್ಲ ಈ ಕ್ಷಣಕ್ಕೆ. ಕರ್ನಾಟಕ ವಿಧಾನ ಪರಿಷತ್ತಿನ ಅಫೀಷಿಯಲ್ ಅಂದರೆ ಅಧಿಕೃತ ಸಾಮಾಜಿಕ ಜಾಲತಾಣ ವೆಬ್ಸೈಟ್ನಲ್ಲಿ ಈ ಕ್ಷಣದಲ್ಲಿ ಯಾರ ಫೋಟೋ ಕೂಡ ಇಲ್ಲ. ಫೋಟೋ ಸಿಕ್ಕಿಲ್ವಾ ಅಂತ ಮಾತ್ರ ಗೊತ್ತಿಲ್ಲ, ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಒಂದು ಫೋಟೋ ಸಿಕ್ತಿಲ್ವಾ ಅವ್ರಿಗೆ, ಯಾಕೆ ಹಾಕಿಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಂತ. ನೀವು ಬಲಭಾಗದಲ್ಲಿ ನೋಡ್ತಿರೋದು ಕ್ವಶ್ಚನ್ ಮಾರ್ಕ್, ಅಲ್ಲಿ ಖಾಲಿ ಬಿಟ್ಟಿರೋದು, ಖಾಲಿ ಬಿಟ್ಟಿದ್ದಾರೆ ಅವರು ಈ ಕ್ಷಣಕ್ಕೆ, ಕ್ವಶ್ಚನ್ ಮಾರ್ಕ್ ನಾವಾಗ್ತಾ ಇದ್ದೀವಿ, ಅದನ್ನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಆ ಜಾಗದಲ್ಲಿ ಕರ್ನಾಟಕ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಅಫೀಷಿಯಲ್ ವೆಬ್ಸೈಟಲ್ಲಿ ಮುಖ್ಯಮಂತ್ರಿಗಳು ಯಾರು ಅನ್ನೋ ಜಾಗ, ಚೀಫ್ ಮಿನಿಸ್ಟರ್ ಜಾಗ ಖಾಲಿ ಇದೆ. ನಾವು ಕ್ವಶ್ಚನ್ ಮಾರ್ಕ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀವಿ, ಆದರೆ ವೆಬ್ಸೈಟಲ್ಲಿ ಆ ಜಾಗ ಖಾಲಿ ಇದೆ. ಚೀಫ್ ಮಿನಿಸ್ಟರ್ ಫೋಟೋ ಹಾಕಬೇಕಾಗಿರೋ ಮತ್ತು ಹೆಸರು ಹಾಕಬೇಕಾಗಿರೋ ಜಾಗ ಈ ಕ್ಷಣಕ್ಕೆ ಖಾಲಿ ಇದೆ, ಯಾಕೆ ಅನ್ನೋದು ಕ್ವಶನ್ನು. ನಮ್ಗೆ ಆನ್ಸರ್ಸ್ ಅಂದರೆ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ಅನಿಸಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿರಬೇಕು, ಇಲ್ಲ ಸಿಬ್ಬಂದಿಗಳು ಎಡವಟ್ಟು ಮಾಡಿರಬೇಕು ಅಷ್ಟೇ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರಮೇಶ್ ನೇರ ಸಂಪರ್ಕದಲ್ಲಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ರಮೇಶ್. ಗುಡ್ ಆಫ್ಟರ್ನೂನ್. ಎಲ್ಲೋ ಬೇರೆ ರಾಜ್ಯದಲ್ಲೋ ರಾಷ್ಟ್ರದಲ್ಲೋ ಕೂತಿರೋರು ಸುಮ್ಮನೆ ನೋಡೋಣಪ್ಪ ಅಂತ ಟೈಪ್ ಮಾಡಿ, ಈಗ ನಾವು ಅಮೇರಿಕದ್ದು ರಷ್ಯಾದ್ದು ಎಲ್ಲ ಸುಮ್ಮನೆ ಹೊಡೆದ್ರೆ ತೋರಿಸ್ಬಿಡ್ತದ್ದು ಹೆಂಗಿದು ಅಂತ ನನಗೂ ಆಶ್ಚರ್ಯ ಆಗ್ತಿದೆ, 24 ದಿನ ಆದ್ಮೇಲೆ ಇನ್ನೂ ಏನೂ ಇಲ್ವಲ್ಲ ಅಂತ. ಹರೀಶ್, ಇದು ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಸಿಬ್ಬಂದಿಯ ವೆಬ್ಸೈಟ್ ಅನ್ನ ನಿರ್ವಹಣೆ ಸಿಬ್ಬಂದಿ ನಿರ್ಲಕ್ಷ್ಯವೋ ಗೊತ್ತಿಲ್ಲ. ಯಾಕೆಂದ್ರೆ ಈಗಾಗಲೇ ಒಂದು ಮುಖ್ಯಮಂತ್ರಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಈಗಾಗಲೇ 24 ದಿನ ಆಗಿದೆ, ಆದ್ರೂ ಕೂಡ ಮುಖ್ಯಮಂತ್ರಿ ಅವರದೊಂದು ಫೋಟೋ ಸಿಕ್ಕಿಲ್ಲ, ಮತ್ತೆ ಅವ ಒಂದು ವೆಬ್ಸೈಟ್ ಅನ್ನು ಕೂಡ ಯಾವುದೇ ರೀತಿ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಅಧಿಕಾರ ನಿರ್ಲಕ್ಷ್ಯ ಮತ್ತೆ ಸಿಬ್ಬಂದಿ ಎಡವಟ್ಟು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತು ಎರಡೂ ಕೂಡ ಒಂದು ಅಧಿಕೃತ ವೆಬ್ಸೈಟ್ಗಳದು, ವಿಧಾನಸಭೆ ಸಚಿವಾಲಯ. ಮಾನ್ಯ ಮುಖ್ಯಮಂತ್ರಿಗಳು ಏನು ರೈತರಿಗೆ ಹೇಳಬೇಕಾಗಿರೋದನ್ನ ಟ್ವಿಟರ್ ನಲ್ಲಿ ಹಾಕ್ತಾರೆ ಅಂದ್ರೆ ಅಷ್ಟು ಆಕ್ಟಿವ್ ಆಗಿದೆ, ಇದೇ ಆಕ್ಟಿವ್ ಆಗಿಲ್ವಾ ಅಂತ ಆಶ್ಚರ್ಯಪ್ಪ. ಖಂಡಿತವಾಗಿಯೂ ಕೂಡ, ಯಾಕೆಂದ್ರೆ ಈಗಾಗಲೇ ಪ್ರತಿಯೊಂದು ವಿಚಾರವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಇದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಇಂತಹ ಸಂದರ್ಭದಲ್ಲಿ ಈ ಒಂದು ವಿಧಾನಸಭೆ ಸಚಿವಾಲಯದ ಅಧಿಕಾರಿಗಳು ಮತ್ತೆ ಆ ಒಂದು ಸಿಬ್ಬಂದಿ ಅಷ್ಟು ಸ್ಟ್ರಾಂಗ್ ಇಲ್ವಾ, ಅದನ್ನ ನಿರ್ಲಕ್ಷ್ಯ ಮಾಡಿದ್ರಾ, ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಒಂದು ಫೋಟೋ ಕೂಡ ಸಿಗ್ಲಿಲ್ವಾ ಅಥವಾ ಬೇರೆ ಏನು ಅನ್ನೋದ್ರ ಬಗ್ಗೆ ಕೂಡ ವಿಧಾನಸಭೆ ಸಚಿವಾಲಯದಲ್ಲ ಒಂದು ಕಾರ್ಯಕ್ಕೆ ಒಂದು ರೀತಿ ಸಂಪರ್ಕ ಮಾಡಿದ್ರು ರವೀಶ್, ಏನೋ ಆನ್ಸರ್ ಕೊಟ್ಟ. ಇದುವರೆಗೂ ಕೂಡ ಒಂದು ಅಧಿಕಾರಿಗಳು ಯಾವುದೇ ರೀತಿಯ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಹಾಗಾಗಿ ಯಾವಾಗ್ಲೂ ಕೂಡ ಅಂದ್ರೆ ಕಳೆದ 24 ದಿನಗಳಿಂದಲೂ ಕೂಡ ಇದು ಖಾಲಿ ಇದೆ, ಅದ್ರ ಜೊತೆಗೆ ಶಾರ್ಟ್ಲಿ ಅದನ್ನ ಅಪ್ಲೋಡ್ ಮಾಡ್ತೀವಿ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ, ಆದ್ರೆ ಅಧಿಕೃತವಾಗಿ ಯಾರೊಬ್ಬರು ಕೂಡ ಇದಕ್ಕೆ ಉತ್ತರ ಕೊಡೋದಕ್ಕೆ ಸಿದ್ಧರಾಗಿಲ್ಲ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ರವೀಶ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.